ಗೆಲ್ಲತಕ್ಕ ಪಕ್ಷ ಅಂತಾರೆ ಜನೀಗ, ಎಂತ ಮುಖ್ಯಮಂತ್ರಿಗಳು ಗೆಲ್ಲತಕ್ಕ ಪಕ್ಷ, ಆಮೇಲೆ ಎಲ್ಲಾರು ಒಟ್ಟಿಗೆ ಇರೋದು ಅಲ್ವಾ? ನಾವು ಹಳ್ಳಿ ಜನಗಳು ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಈ ನೋಡಿ, ಅವತ್ತು ನಾವು ಫಸ್ಟ್ ಮೂರು ದೇವದೇಶ ಇಕ್ಕೊಂಡಿದ್ವಿ, ಒಂದು ಶಾಲೆ, ಎರಡನೇದು ನಮ್ಮೂರಿಗೆ ನೀರಾವರಿ ಎಲ್ಲ ಕೆರೆಗಳು ತುಂಬಿಸೋದು, ಮೂರನೇದು ಆಸ್ಪತ್ರೆ. ಈಗ ಫಸ್ಟ್ ನಾವು ಇಡ್ಕೊಂಡಿರೋದು ನೀರಿಂದು, ಅಲ್ಲ ಶಾಲೆ ಸ್ಕೂಲಿಂದು ನೀರಿಂದು ಇಡ್ಕೊಂಡಿದ್ದು. ಏನಾಗ್ತದಂದ್ರೆ ಜನಗಳು ಸಪೋರ್ಟ್ ಮಾಡಿಲ್ಲ. ಯಾಕೆ ಮೊದಲು ಹೋಗಿದ್ದೆ ನೀರಿಂದು, ಮೊದಲು ಹೋಗಿದ್ದೆ ನೀರಿಂದಕ್ಕೆ ಜನಗಳು ಸಪೋರ್ಟ್ ಮಾಡಲಿಲ್ಲ. ಏನಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ, ಏ ಬಿಡ ನಂದು ಬೋರ್ ಹೊಡ್ತೈತೆ ನನ್ಗೆ ಹಾಕ್ಬೇಕು ಅಂತ ಈ ತರ ಮಾಡ್ರ. ಅವತ್ತು ನೀವು ಬಂದಿದ್ರಲ್ಲ ನರಸೀಕೆರೆಗೆ, ಎಷ್ಟು ಜನ ಬಂದ್ರ ಅವತ್ತ? ಇರಲ್ಲ, ಅದೇ ಬೇರೆ ವಿಚಾರಕ್ಕೆ ಎಷ್ಟು ಜನ ಹೋಗ್ತಾವ್ರೆ? ಎಂಬತ್ತೊಂಬವ ಅಲ್ವಾ? ಅಂದ್ರೆ ಒಳ್ಳೆ ವಿಚಾರ ಜನ ಬರ್ತಾರೆ, ನಮಗೂ ಬೇಜಾರಾಯ್ತು, ಬೇಡ ಬಿಡು. ಜನ ಯಾವತ್ತ ಅವ್ರಿಗೆ ಸ್ವಲ್ಪ ಸುಡುತ್ತೆ ಅವತ್ ಬರ್ತಾರೆ, ಸ್ವಲ್ಪ ಬೋರ್ ನಿಂತ್ಕೊಳ್ಳಿ, ಈ ವರ್ಷ ಹೆಂಗಿರ ಚೆನ್ನ ಬೇಸಿಗೆ ಬಂದೈತೆ ನಿಂತಾಗ ಆಗ ಅವರೇ ಬರ್ತಾರೆ. ಏನ್ ಮಾಡ್ಕೊಂಡ್ರಪ್ಪ ನೀರಿಂದು ಅಂತ ಅಂದಾಗ ಅವತ್ತ ಜನಕ ಇದು ಬಂದಾಗ ವಿಚಾರ ಹೋಗುತ್ತೆ. ನಮ್ಮ ಉದ್ದೇಶಕ್ಕೋಸ್ಕರನೆ ಬೇಡ, ಫಸ್ಟ್ ನಮ್ಗೆ ಶಾಲೆ ಅವಶ್ಯಕತೆ ಇದೆ. ಈ ವರ್ಷ ಅದೇನ ಭಿಕ್ಷೆ ಎತ್ತಿರೋ ಪರವಾಗಿಲ್ಲ, ಶಾಲೆ ಕಟ್ಟಬೇಕು ಅಂತ ಮಾಡ್ಕೊಂಡಿದೀವಿ. ಎರಡನೇದು ನೀರಿಂದು ಆಗುತ್ತೆ, ಸ್ವಲ್ಪ ಜನಗಳು ಸಪೋರ್ಟ್ ಬರ್ಬೇಕು ಅವ್ರು. ನಾನು ಹಬ್ಬಕ್ಕೆಲ್ಲ ಆಗುತ್ತೆ ಹೆರಿಗೆ ಆಸ್ಪತ್ರೆ, ಅದನ್ನ ಇಲ್ಲೇ ಇತ್ತು. ಇವತ್ತ ಇವತ್ತ ಯಾಕಿಲ್ಲ ನೋಡ್ರಿ, ಅವತ್ತ 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 ವಿದ್ಯಾವಂತರು ಕಡಿಮೆ ಇದ್ರು, ನಮ್ಮೂರಲ್ಲಿ ಎಲ್ಲ ಸೌಕರ್ಯಗಳು ಇದ್ರು. ಅವತ್ತ ವಿದ್ಯಾವಂತರು ಕಡಿಮೆ ಇದ್ರು, ನಮ್ಮ ಶಾಲೆಗೆ ಯಾವ್ದೋ ಜಮೀನ್ ದಾನ ಮಾಡಿದ್ರು, ಎರಡೆರಡು ಎಕರೆ ಮೂರು ಎಕರೆ ದಾನ ಮಾಡಿದ್ರೆ. ಅವತ್ತು ವಿದ್ಯಾವಂತರು ಕಡಿಮೆ ಇದ್ರು, ಹಾಸ್ಪಿಟ್ಲು ಕಟ್ಟಿದ್ರು, ಪಂಚಾಯತಿ ಕಟ್ಟಿದ್ರೆ, ಗ್ರಂಥಾಲಯ ಮಾಡಿದರೆ ಮಾಡಿದ್ದಾರೆ. ಇವತ್ತ ವಿದ್ಯಾವಂತರು ಜಾಸ್ತಿ ಆಗಿದೀವಿ, ಎಲ್ಲ ಮುಚ್ಕೊಂಡ್ಬತ್ತೀವಿ ನಾವು. ಇದು ಏನ್ ಗೊತ್ತ, ಏನು ಗೊತ್ತಾ, ನಮ್ಮಲ್ಲಿರೋ ಸ್ವಾರ್ಥಿ, ನಾನೊಬ್ಬ ಬದುಕಿರ್ ಸಾಕು, ನಾನೊಬ್ಬ ಬದುಕಿರ್ ಸಾಕು, ನಾನೊಬ್ಬ ರಾಜಕೀಯದಲ್ಲಿ ಬೆಳಿಬೇಕಷ್ಟೇ, ಇವ್ರು ಉದ್ದಾರ ಆಗಿದ್ರು ಪರವಾಗಿಲ್ಲ. ಇದು ತುಂಬಿ ತುಳುಕ್ತ ಇದೆ, ಇದೆಲ್ಲ ಹೋಗ್ಬೇಕು. ಅದು ನೋಡಿ, ಇದೇ ಇರುತ್ತಿಲ್ವ ಆದ್ರೆ ನಮ್ಮೂರಿಗೆ ಹೆರಿಗೆ ಆಸ್ಪತ್ರೆ ಆಗುತ್ತೆ. ಯಾಕಾಗುತ್ತೆ ಅಂತಂದ್ರೆ, ಇದ್ರಲ್ಲಿ ಏನಕ್ಕಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ನೀವು ಹಾಸ್ಪಿಟಲ್ ಒಳಗಡೆ ಹೋಗಿ ಅಲ್ಲಿ ಹೆರಿಗೆ ಮಾಡ್ಬೇಕು ಅಂತಲ್ಲೇ ಎಲ್ಲ ಐಟಮ್ ಇಕ್ಕಿದ್ದಾರೆ. ಏನಕ್ಕೆ ಏನಕ್ಕಾಗುತ್ತೆ ಅಂತ ಕೇಳಿದ್ರೆ, ನಮಗೆ ತಾಲೂಕು 35 ಕಿಲೋಮೀಟರ್ ಇದೆ, ಇಲ್ಲಿಂದ ತಾಲೂಕು ಲೆವೆಲ್ 35 ಕಿಲೋಮೀಟರ್ ಇದೆ, ನಮಗೆ ಡಿಸ್ಟಿಕ್ಕು 45 ಕಿಲೋಮೀಟರ್ ಇದೆ. ಇವೆಲ್ಲ ನಮಗೆ ಸೌಕರ್ಯ ಇದೆ. ಆಮೇಲೆ ನಮ್ಮೂರಿಗೆ ಈಗ ಆಲ್ರೆಡಿ ನಮ್ಮ ಹಾಸನ್ ಡಿಸ್ಟಿಕ್ ನಮ್ಮ ಪಾಲಿಗೆ 14,000 ಜನಸಂಖ್ಯೆ ನಮ್ಮ ಹಾಸ್ಪಿಟಲ್ ಇದೆ. ನಮ್ಮ ಜನಸಂಖ್ಯೆಗೆ ಒಂದು ಹೆರಿಗೆ ಆಸ್ಪತ್ರೆ ಓಪನ್ ಆಗಬೇಕು ಅಂದ್ರೆ ಕನಿಷ್ಠ 20,000-22,000 ಜನಸಂಖ್ಯೆ ಸಾಕು ಒಂದು ಹೆರಿಗೆ ಆಸ್ಪತ್ರೆ ಮಾಡೋದಕ್ಕೆ. ಈ ಹೆಂಗೆ 20,000 ಆಗುತ್ತೆ ಅಂತ ಕೇಳಿ, ಬಿದ್ರೆ ಸೆರ್ಕೊಳತ್ತೆ, ಹೊರಗೆರಳಲ್ಲಿ ಈ ಕಡೆಗೆ ಬರ್ತಾರೆ, ದಸರಿಗೆ ಅಂತ ಈ ಕಡೆಗೆ ಬರ್ತಾರೆ, ಕೋಡೆಳ್ಳರ್ ಈ ಕಡೆಗೆ ಬರ್ತಾರೆ, ಇದೆಲ್ಲ ಈ ಕಡೆ ಸುತ್ತಲ ಈ ಕಡೆಗೆ ಕೆಂಕೆರೆ ಒಂದು ದೊಡ್ಡ ಗ್ರಾಮ ಇಷ್ಟಕ್ಕೆ ಸೇರಿದ್ರೆ 22,000 ಜನಸಂಖ್ಯೆ ಐತೆ, ಅಲ್ಲ 14,000 ಐತೆ ಅಂದ್ರೆ ಇವೆಲ್ಲ ಸೇರ್ಕೊಂಡ್ರೆ 35-40,000 ಜನಸಂಖ್ಯೆ ಆಯ್ತು. ಆಗ ನಮ್ಮ ಊರು ಇನ್ನೂ ಅಭಿವೃದ್ಧಿ ಆಗಲ್ವಾ? ಅವ್ರಿಂದ ನಮ್ಮೂರಿಗೆ ಜನ ಬಂತು ಅಂದ್ರೆ ಇಲ್ಲಿ ಅಂಗಡಿಗಳು ಅಭಿವೃದ್ಧಿ ಆಯ್ತವಾ? ಇಲ್ಲಿನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತಾ? ಇವೆಲ್ಲ ಆಯ್ತು ಆಟೋಮೆಟಿಕ್ ಆಗ್ತಾರೆ. ಕೆಂಕೇರಿ ಅನ್ನೋದು ಈ ಎಲ್ಲ ಕಡೆಗೂ ಹೆಸರು ಸೇರುತ್ತೆ. ನಾವೇನದ ಎಲ್ಲ ಮುಚ್ಕೊಂಡ್ ಎಲ್ಲ ಗಡಿ ಕೊಡ್ಕೊಂಬಂದ್ರೆ ನಮ್ಮೂರ ಕೆಂಕೇರಿ ಹೋಗಿ ಗಡಿಗೆ ಹೋಗುತ್ತೆ. ಇದು ನಾವು ಮಾಡ್ಕೋಬೇಕಿದೆಲ್ಲ. ಸರಿನಾ, ನೀವು ಕೈ ಜೋಡಿಸ್ರಿ ಬನ್ನಿ. ನಾವು ಫೈನಾನ್ಸ್ ವಿಚಾರ ವಿಚಾರ ಜನಗಳಿಗೆ ಮುಟ್ಬೇಕು ಅನ್ನೋ ಉದ್ದೇಶ ಪ್ರತಿ ಮನಮನಿಗೆ ಎಲ್ಲ ಹೇಳಿ ನೋಡಿ. ನಾವು ಇಡೀ ಊರಿಗೆ ಹೋಗ್ಬಿಟ್ಟು ಬಂದಿದ್ದೀವಿ, ಇದೊಂದು 4 ಮನೆ ಅಷ್ಟೇ. ನಮ್ಮ ದೇಶ ತಾಳ್ಮೆ ಇರಬೇಕು. ಇಡೀ ಊರಿಗೆಲ್ಲ ಹೋಗಿ ಇದೇ ತರ ಎಲ್ಲರ ಹತ್ರ ಮಾತಾಡಿ ಎಲ್ಲರೂ ಕೂಡ ಸೈನಾಕ್ಷಿ ಬಂದಿದೀವಿ. ಏನೋ ಒಳ್ಳೇದಾಗಿತ್ತು ಇನ್ನಾರ ಮಾಡೈತೆ, ಇಂತ ಕಾಲದಲ್ಲಿ ಇಂತಾರು ದೊಡ್ಡಾಡಿಕೆ ಮಾಡಿರೋ ಒಂದೊಂದು ಹೆಸರ ಉಳ್ಕೊಂಡು ನಮ್ಮನೆ ಕೆಲಸ ಮಾಡ್ಕೊಂಡು. ನನಗೂ ನನ್ನ ಹೆಂಡತಿ ಮಕ್ಳು ಇದಾರೆ, ನನಗೂ ಸಮಸ್ಯೆ ಇದೆ ಕಣಕ್ಕ. ಆದ್ರೂ ಸಮಸ್ಯೆ ಇವತ್ತು ನನ್ನ ಬಗೆಹರಿಸ್ಕೊಂತೀನಿ. ನಾನು ಸ್ಕೂಲ್ ಮುಚ್ಚೋತು ಅಂತಂದ್ರೆ ಒಂದು ಹಾಸ್ಪಿಟಲ್